ನಮಸ್ಕಾರ ವೀಕ್ಷಕರೆ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲ್. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ತಮಿಳುನಾಡಿನ ಕಲ್ಲಾಕುರಿಚಿ ನಗರದಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಖಂಡಿಸಿ ನಡೆದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಶಾಲಾ ಬಸ್ಗಳಿಗೆ ಬೆಂಕಿ ಹಚ್ಚಿ ಕಲ್ಲು ತೂರಿ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರ ಮೇಲೆ ಕಿರುಕುಳದ ಆರೋಪ ಮಾಡಿದ್ದ ವಿದ್ಯಾರ್ಥಿನಿ ಜುಲೈ 13ರಂದು ಮರಣ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದು. ಆತ್ಮಹತ್ಯೆ ಖಂಡಿಸಿ ಪೋಷಕರು, ಸಂಬಂಧಿಕರು ಮತ್ತು ಗ್ರಾಮಸ್ಥರು ನಡೆಸಿದ ಪ್ರತಿಭಟನೆ ಹಿಂಸೆಗೆ ತಿರುಗಿತ್ತು. ವಿದ್ಯಾರ್ಥಿನಿ ಓದುತ್ತಿದ್ದ ಶಕ್ತಿ ಇಂಟರ್ನ್ಯಾಷನಲ್ ಶಾಲೆಗೆ ನುಗ್ಗಿದ ಪ್ರತಿಭಟನಾಕಾರರು 20 ಶಾಲಾ ಬಸ್, 3 ಸರ್ಕಾರಿ ಬಸ್, 1 ಟ್ರ್ಯಾಕ್ಟರ್, 1 ಜೆಸಿಬಿ, 2 ಕಾರ್ಗಳಿಗೆ ಬೆಂಕಿ ಇಟ್ಟರು. 30ಕ್ಕೂ ಹೆಚ್ಚು ವಾಹನಗಳ ಮೇಲೆ ಕಲ್ಲು ತೂರಿ ಜಖಂಗೊಳಿಸಿದರು. ವಿದ್ಯಾರ್ಥಿನಿ ಶ್ರೀಮತಿ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕಳೆದ 3 ದಿನಗಳ ಹಿಂದೆ ಹಾಸ್ಟೆಲ್ನ 3ನೇ ಮಹಡಿಯಿಂದ ಬಿದ್ದು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ ಎನ್ನಲಾಗಿತ್ತು. ಆದರೆ ಘಟನಾ ಸ್ಥಳದಲ್ಲಿ ಯಾವುದೇ ರಕ್ತದ ಕಲೆಗಳು ಇರಲಿಲ್ಲ. ಬದಲಿಗೆ ಹಾಸ್ಟೆಲ್ ಶೌಚಾಲಯದ ಗೋಡೆ ಮೇಲೆ ರಕ್ತದ ಕಲೆ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಶಿವಮೊಗ್ಗ ಜಿಲ್ಲೆ ಪುಣೆಯದ ಹಳ್ಳಿಯಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ಚಿಕ್ಕ ಮಕ್ಕಳು ಹಾಗೂ ಪೋಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಆಹಾರ ಪದಾರ್ಥ ಸೇರಿದಂತೆ ಪಾತ್ರೆ, ಗ್ಯಾಸ್ ಸಿಲಿಂಡರ್ ಎಲ್ಲ ಧ್ವಂಸಗೊಂಡಿದೆ. ಮನೆ ಕುಸಿದಿದ್ದರಿಂದ ಕಂಗಾಲಾಗಿರೋ ಕುಟುಂಬಸ್ಥರು ವಾಸಿಸಲು ಮನೆಯಿಲ್ಲದೆ ಪರದಾಡ್ತಿದ್ದಾರೆ. ರಾಯಚೂರಿನ ಗುರುಜಾಪುರ ಬ್ರಿಡ್ಜ್ ಗೇಟ್ ರಿಪೇರಿ ಮಾಡಲು ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ಗೇಟ್ ಓಪನ್ ಮಾಡಿ ನೀರು ಬಿಡಲು ಕೇರಳದಿಂದ 4 ತಂಡ ಬಂದಿದೆ. ಜೆಸಿಬಿ ಬಳಸಿ ಪ್ರವಾಹದ ನಡುವೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸದ್ಯ 194 ಗೇಟ್ಗಳ ಪೈಕಿ ಕೇವಲ 99 ಗೇಟ್ಗಳು ಮಾತ್ರ ಓಪನ್ ಆಗಿದ್ದು 3 ದಿನಗಳಿಂದ ಉಳಿದ ಗೇಟ್ ತೆರೆಯೋಕ್ಕಾಗಿಲ್ಲ. ಈಗಾಗಲೇ ಅಧಿಕಾರಿಗಳ ಎಡವಟ್ಟಿನಿಂದ ಯಾದಗಿರಿ ರಾಯಚೂರಿನ ರೈತರ ಭೂಮಿ ಜಲಾವೃತವಾಗಿದೆ. ಗೇಟ್ ಒಳಗೆ ಬಂದು ಒಂದು ವಾರದ ಇಂಟಿಮೇಷನ್ ಕೊಟ್ಟರು, ಗೇಟ್ ತೆಗೆದಲ್ರಿ ಅವರು. ಬರೀ 90 ಗೇಟ್ ತೆಗೆದು 100 ಗೇಟ್ ಉಳಿಸ್ಯಾರ ಅವರು. ಇಲ್ಲಿ ಬಂದು ನೀವು ಮೀಡಿಯಾದವರು ವಿಡಿಯೋ ಮಾಡಿದ್ರೆ ಬೇಕಾಯ್ತಾರ, ಇವ್ರು ಇದೇ ಮಾಡಿಕೊಂತಾರೇನ್ರಿ? ಇಷ್ಟು ಬೇಜವಾಬ್ದಾರಿ ಯಾರು ಇವರು? ಬೇಡ, 5 ವರ್ಷದಿಂದ ಅಲ್ಲಿ 60 ಎಕರೆ ಹೊಲ ಮಣಿಗೆ ಅವ್ರು ರೈತರು ಅದ್ರದನ್ನು ಪರಿಹಾರ ಕೊಟ್ಟಿಲ್ಲ. ಈಗ ಮತ್ತೆ ಗೇಟ್ ತೆಗೆದು ಕೇಸಿ ಗೇಟ್ ತೆಗಿಲಾರ್ದಂಗೆ ಹೊಲಗಳು ರೈತರು ಹೊಲಗಳು ಮಣಿಸಿ ಹಾಳು ಮಾಡಕತ್ತಾರೆ. ಬಸವಸಾಗರ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗಿದೆ. ಅದರಿಂದ ಯಾದಗಿರಿ ಜಿಲ್ಲೆಯ ಕೊಳ್ಳೂರು ಸೇತುವೆ ಮುಳುಗೋ ಭೀತಿ ಎದುರಾಗಿದೆ. ಯಾದಗಿರಿ ರಾಯಚೂರಿಗೆ ಸಂಪರ್ಕಿಸುವ ಸೇತುವೆ ಬಳಿ ಸದ್ಯ ಪೊಲೀಸರನ್ನ ನಿಯೋಜಿಸಲಾಗಿದೆ. ತುಂಗಭದ್ರಾ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಬಿಡುಗಡೆ ಮಾಡಿರುವುದರಿಂದ ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಮೊದಲಗಟ್ಟೆ ಆಂಜನೇಯ ದೇಗುಲ ಜಲಾವೃತವಾಗಿದೆ. ಅದರಿಂದ ಇಂದಿನಿಂದ ದೇವಸ್ಥಾನ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ನಿರಂತರ ಮಳೆ ಆಗ್ತಾ ಇರುವುದರಿಂದ ತುಂಗಭದ್ರಾ ನದಿಗೆ 1,50,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಗಂಗಾವತಿ ಬಳಿ ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ. ದೇವಘಾಟ್, ಆನೆಗುಂದಿ, ಸಾಣಾಪುರ ಸೇರಿದಂತೆ ವಿವಿಧ ಗ್ರಾಮಗಳ 100 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬಾಳೆತೋಟ ಮತ್ತು ಭತ್ತದ ಗದ್ದೆಗೆ ನೀರು ನುಗ್ಗಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಐತಿಹಾಸಿಕ ಬೆಳವಾಡಿ ಕೆರೆಗೆ ದಶಕಗಳ ಬಳಿಕ ಕೋಡಿ ಬಿದ್ದಿದೆ. ಹೊಯ್ಸಳರ ಕಾಲದ ಈ ಕೆರೆ ಸುಮಾರು 15 ವರ್ಷಗಳಿಂದ ತುಂಬಿರಲಿಲ್ಲ. ಈಗ ಬೆಳವಾಡಿ ಕೆರೆ ತುಂಬಿ ಕೋಡಿ ಬಿದ್ದಿದ್ದು ಸುತ್ತಮುತ್ತಲಿನ 15 ಹಳ್ಳಿಗಳಲ್ಲಿ ಸಂತಸ ವ್ಯಕ್ತವಾಗಿದೆ. ಇನ್ನು ಕರಾವಳಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇರೋದ್ರಿಂದ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಬೀಚ್ನಲ್ಲಿರುವ ಲೈಟ್ ಹೌಸ್ ಸಮುದ್ರದ ಪಾಲಾಗುವ ಭೀತಿ ಎದುರಾಗಿದ್ದು ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಫಸ್ಟ್ ಇಷ್ಟಿರಲಿಲ್ಲ, ಇನ್ನು ತುಂಬ ಒಳಗಡೆ ಇತ್ತು, ಒಂದು 500 ಮೀಟರ್ ಒಳಗಡೆ ಇತ್ತು. ಈಗ ನೀರು ಜಾಸ್ತಿಯಾಗಿ ಬಂದ್ಬಿಟ್ಟಿದೆ, ನೀರು ಜಾಸ್ತಿ ಆಗ್ಬಿಟ್ಟು ಬಂದ್ಬಿಟ್ಟಿದೆ. ಇವಾಗ ನಾವು ಬೆಂಗಳೂರಿಂದ ಬಂದಿನ ಏನು ಇದು ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಇದು ತುಂಬ ನೀರು ಜಾಸ್ತಿ ಆಗ್ಬಿಟ್ಟಿದೆ, ಮಳೆ ಬಿದ್ದು ಬಿದ್ದು ತುಂಬ ಬಿಟ್ಟಿದೆ ಸಮುದ್ರ. ಜಮೀನಿಗೆ ಹೋಗಲು ರಸ್ತೆ ಸಂಪರ್ಕ ಇಲ್ಲದೆ ರೈತರು ಪರದಾಡ್ತಾ ಇರುವ ಘಟನೆ ಬೀದರ್ನಲ್ಲಿ ನಡೆದಿದೆ. ಎಕಲಾರ ಗ್ರಾಮದ ರೈತರ ಜಮೀನಿಗೂ ಊರಿಗೂ ಹಳ್ಳ ಅಡ್ಡಿ ಇದೆ.
ರೈತರು ಜಮೀನಿಗೆ ಹೋಗಬೇಕಾದ್ರೆ ಹರಸಾಹಸವನ್ನೇ ಪಡಬೇಕು. ಮುಂಗಾರು ಬೆಳೆಗಳಾದ ಸೋಯಾಬೀನ್, ಹೆಸರು, ತೊಗರಿ, ಉದ್ದು ಬೆಳೆದಿರೋ ರೈತರು ಜಮೀನಿಗೆ ಹೋಗೋಕ್ಕಾಗದೆ ಕಂಗಾಲಾಗಿದ್ದಾರೆ. ಕಳೆದ 8 ವರ್ಷಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವಂತೆ. 10 ಎಕರೆ ಮುಳುಗಡೆ ಇದೆ ಸರ್, ಕೆರೆದಾಗ 10 ಎಕರೆ ಮುಳುಗಡೆ ಇದೆ. ಮುಳುಗಡೆ ಆದ್ರೆ 16 ಎಕರೆ ಕೆರೆದಾಗ ಮುಳುಗಲದ ಸರ್. ಎಕ್ಸ್ಟ್ರಾ 6 ಎಕರೆ ಜಮೀನು ನಡೆದ ನಾವು, ಆದ್ರೆ ಏನು ಪರಿಹಾರ ಧನನೂ ಕೊಡ್ತಾ ಇಲ್ಲ, ನಮ್ಗೇನು ದುಡ್ಡು ಸಿಗ್ತಾ ಇಲ್ಲ. 10 ಎಕರೆ ಕೆರೆದಾಗ ಹೋಗ್ಯದ, ಆದ್ರೆ 4 ಎಕರೆ ಜಮೀನ ಮಾತ್ರ ದುಡ್ಡು ಸಿಕ್ಕದ. ಇನ್ನು 6 ಎಕರೆ ಜಮೀನ್ ದುಡ್ಡನ್ನು ಕೊಟ್ಟಿಲ್ಲ ಸರ್. ನಮಗೆ ಈ ಹಾಜಿ ಮೇಲೆ ನೀರು ನಿಂತ ಸರ್, ಹೋಲ ಬರ್ಲಕ್ಕ ಗಾಡಿಯಲ್ಲಿ ಸಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಸಿದ್ದಾಪುರ ತಾಲೂಕಿನ ಹುಸೂರು ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹುಸೂರು ಡ್ಯಾಂ ಜಲವೈಭವ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ನೀರಲ್ಲಿ ಪ್ರವಾಸಿಗರು ಮಿಂದೆದ್ದು ಎಂಜಾಯ್ ಮಾಡುತ್ತಿದ್ದಾರೆ. ಅಲ್ಲದೆ ನಿಸರ್ಗದ ನಡುವಿನ ಜಲಧಾರೆಗೆ ಪ್ರವಾಸಿಗರು ಫಿದಾ ಆಗಿದ್ದರು. ಶಿವಮೊಗ್ಗ ದಾವಣಗೆರೆ ಹಾಕಿದರೆ ಗಾಡಿ ಎಲ್ಲ ಹೋಗಿದ್ದವ್ರೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಕಿನ್ನೌರ್ ಅನ್ನೋ ಪ್ರದೇಶದ ಸಾಂಗ್ಲಾ ಕಣಿವೆಯಲ್ಲಿ ಕಲ್ಲು ಬಂಡೆಗಳೇ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಪ್ರವಾಹದ ಹೊಡೆತಕ್ಕೆ ದೊಡ್ಡ ದೊಡ್ಡ ಬಂಡೆಗಳು ಕೂಡ ನೀರಿನಂತೆ ಹರಿದು ಹೋಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಭಾರಿ ಮಳೆಯಾಗಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಪೂಂಚ್ ಸೇತುವೆ ಬಳಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಇಬ್ಬರು ಯುವಕರನ್ನ ಭಾರತೀಯ ಯೋಧರು ರಕ್ಷಿಸಿದ್ದಾರೆ. ಬಳಿಕ ಆಂಬ್ಯುಲೆನ್ಸ್ನಲ್ಲಿ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿಗೆ ಸಿಆರ್ಪಿಎಫ್ ಅಧಿಕಾರಿ ಹುತಾತ್ಮರಾಗಿದ್ದಾರೆ. ಪುಲ್ವಾಮಾದ ಗಂಗು ಕ್ರಾಸಿಂಗ್ನಲ್ಲಿ ಉಗ್ರರು ದಾಳಿ ನಡೆಸಿದ್ದು ಸಿಆರ್ಪಿಎಫ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ಗೆ ಗಂಭೀರ ಗಾಯಗಳಾಗಿತ್ತು. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ.